ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಷಯ ಏನು ಹೇಳಕ್ಕೆ ಹೊಂಟಿವಪ್ಪ ಅಂತಂದ್ರೆ, ನಾವು ಈಗ ಸದ್ಯಕ್ಕೆ ಮೊನ್ನೆ ನಮ್ಗೆ ಲೈವ್ ಕಾರ್ಯಕ್ರಮ ಬಂದಾಕ್ರೆ ಒಂದು ಮೂರ್ನಾಲ್ಕು ಜನ ರೈತರು ನಮಗೆ ಕಮೆಂಟ್ಸ್ ಮಾಡಿ ಕೇಳಿದ್ರು, ನಮ್ಮ ಕಣ್ಣು ಒಡ್ಯಾಕತ್ತವ್ರಿ ಸಬ್ಕೆನ್ ಕಣ್ಣ ಏನು ಮಾಡಬೇಕ್ರಿ ಸರ್ ಅಂತಂದು ಕೇಳಿದ್ರು. ಅಂದರೆ ಇದು ಸಮಸ್ಯೆ ನಮ್ಮ ಪ್ಲಾಟ್ನಾಗ ಎಂದೂ ಆಗಿಲ್ಲರಿ, ನಮ್ದು ಈಗ 14 ವರ್ಷದ ಪ್ಲಾಟ್ ರನ್ನಿಂಗ್ ಐತಿ, ಆದರೆ ಈ ಸಮಸ್ಯೆ ನಮ್ಗೆ ಆಗೇ ಇಲ್ಲರಿ. ಆದರೆ ಇದ್ರ ಬಗ್ಗೆ ನಮ್ಗೆ ಅನುಭವನೂ ಇಲ್ಲ, ನಾವು ಇದ್ರ ಬಗ್ಗೆ ತಿಳ್ಕೊಂಡು ಆ ನಂತರ ನಿಮಗೆ ಔಷಧ ಯಾವ ರೀತಿ ಹೊಡಿಬೇಕು ಅಥವಾ ಏನಾಗಿ ಸಮಸ್ಯೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇವಂತ ನಾವು ಹೇಳಿದ್ದೆವು. ಈಗ ಸದ್ಯಕ್ಕೆ ಇದು ಯಾವ ಸಮಸ್ಯೆಗಳದಿಂದ ಕಣ್ಣು ಉಬ್ಬಲಿಕ್ಕೆ ಸ್ಟಾರ್ಟ್ ಮಾಡ್ತ ಅನ್ನೋರ ಬಗ್ಗೆ ಮೊದಲು ನಾವು ತಿಳ್ಕೊಂಡು ಬರ್ನಂತ. ಈಗ ನಾವು ನೋಡಿರಿ, 5 ಎಲೆಗೆ ಶೇಂಡಾ ಹೊಡಿತೀವಿ. 5 ಎಲೆ ಶೇಂಡಾ ಹೊಡೆ ಮುಂದೆ ನಾವು ಕರೆಕ್ಟ್ 5ನೇ ಎಲೆಗೆ ಆ ಒಂದು ತಪ್ಪಲಿ ಮುಗಿಯನ ಒಂದು ಗೆಣಕಿ ಬರ್ತದೆ, ಆ ಗೆಣಕಿ ತಪ್ಪಲ್ ಬಾಜುಕ್ಕೆ ಹೊಡೆದ್ರೆ ಆ ಕಣ್ಣು ಹೊಡಿತದಂತ್ರಿ. ತಪ್ಪಲ್ ಬಾಜುಕ್ಕೆ ಹೊಡೆದಿಲ್ಲ, ಮ್ಯಾಲಿನ 5 ಎಲೆ ಬಿಟ್ಟು ಮ್ಯಾಲೆ 6ನೇ ಎಲೆ ಇರ್ತದಲ್ಲ ಅಲ್ಲಿ ಗೆಣಕಿ ಮುರ್ಕೊಂಡು ಬಿಡೋದ್ರಿ, ಅದೊಂದಿಷ್ಟು ಗೆಣಕಿ ಉಳಿದು ಬಿಡ್ತದೆ. ಆ ಉಳಿದು ಬಿಡ್ತಂದ್ರೆ ಅದು ಸಣ್ಣಾಗಿ ಒಣಗಿ ಬಂದು ಅಲ್ಲಿಗೆ ನಿಂದಿರ್ಬೇಕಂದ್ರೆ ದಿನ ಹೋಗ್ತದೆ. ದಿನ ಹೋಯ್ತಂದ್ರೆ ಏನಾಗ್ಬಿಡ್ತದ್ರಿ, ಅದು ಕಡ್ಡಿ ಬಿರ್ಸಾಗಿ ಒಡೆಯಂಗಿಲ್ಲ. ಇದು ಒಂದು ಕಾರಣನೂ ಕಾರಣದಿಂದನೂ ಅದು ಒಡಿತದಂತ್ರಿ, ಮಗ್ಗಲಕ್ಕೆ ಮುರಿಯೋದ್ರಿಂದ. ಆಮೇಲೆ ಇನ್ನೊಂದು, ಜಲ್ದಿ ಮ್ಯಾಚುರೇಟ್ ಆಗಲಿಲ್ಲಂದ್ರೆ ಕಡ್ಡಿ ಜಲ್ದಿ ನಮ್ಮ ಎಟ್ರಿ 60 ದಿವಸ ಆಗನ ಕಡ್ಡಿ ಬೆಳಗಾಲ ಸ್ಟಾರ್ಟ್ ಮಾಡಬೇಕು. 70 ದಿವಸಕ್ಕೆ ಆಲ್ಮೋಸ್ಟ್ ಆಲ್ ಒಂದು ಕಣ್ಣು ಮ್ಯಾಚುರಿಟಿಗೆ ಬಂದಿರಬೇಕು. 80 ದಿವಸಕ್ಕೆ ಆಲ್ಮೋಸ್ಟ್ ಆಲ್ 3-4 ಕಣ್ಣು ಮ್ಯಾಚುರಿಟಿ ಆಗಬೇಕು. ಇದ್ರದಿಂದನೂ ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದಂತ್ರಿ. ಆಮೇಲೆ ಇನ್ನೊಂದೇನದಪ್ಪ ಅಂತಂದ್ರಿ, ನಾವು ಕಡ್ಡಿ ಭಾಳ ಬಿರ್ಸಾಗಿರ್ತದೆ, ಬಿರ್ಸಾದ ಕಡ್ಡಿ ಮುರಿದಿರ್ತೇವೆ ನೋಡಿರಿ, ಆ ಕಡ್ಡಿನೂ ಹೊಡಿತದೆ. ಯಾಕಂದ್ರೆ ನಮ್ಮ ಆಲ್ರೆಡಿ ನಾವು ಪ್ಲಾಟ್ನಾಗ ನೋಡಿರ್ತೀವಿ, ಆದರೆ ಎಲ್ಲೋ ಒಂದೊಂದು ಕಡ್ಡಿ ಆಗಿರ್ತಾವೆ, ನಾವು ಆಟಕ್ಕೆ ಕೆಡಿಸ್ಕೊಂಡಿಲ್ಲ. ಮತ್ತು ಇದು ಸಮಸ್ಯೆ ಏನಾಗ್ತದೆ ಹಿಂಗಾಯ್ತಂದ್ರೆ ಅಂತಂದ್ರೆ, ನಾವು ಕೆಲವೊಂದು ಕಣ್ಣು ಉಬ್ಬಿ ನಿಂತು ಬಿಡ್ತಾವೆ ರೀ, ಅವು ಒಡೆಯಂಗಿಲ್ಲ. ಒಬ್ಬ ಕಣ್ಣು ಈಗ ಹೊಡಿತದೇನೋ ಅನ್ನೋ ಮೂಮೆಂಟಿಗೆ ಇರ್ತದೆ, ಅಂಥ ಕಣ್ಣು ಅಕ್ಟೋಬರ್ ಟೈಮ್ದಾಗ ಏನಾಗ್ಬಿಡ್ತದೆ, ಗೊನೆ ಹೊರಗೆ ಬಂದು ಕರಿ ಹೋಗ್ಬಿಡ್ತದೆ, ಇಲ್ಲ ಜಿಗಿಯೋದೇ ಇಲ್ಲ ಅದು. ಆಮೇಲೆ ಇನ್ನೊಂದು ಏನಾಗ್ಬಿಡ್ತದೆ ಅಂದರೆ, ಈಗ ನಾವು ಈ ಟೈಮ್ದಾಗ ಜಿಗಿದು ಗೊನೆ ಬಂದಿರ್ತದೆ ನೋಡಿರಿ, ಆಲ್ಮೋಸ್ಟ್ ಆಲ್ ನಮ್ಮ ಪ್ಲಾಟ್ನಾಗ ಎಲ್ಲಿ ಕಾಣಿಸಿಲ್ಲ ಅದು, ಆಲ್ಮೋಸ್ಟ್ ಆಲ್ ಗೊನೆ ಹೊರಗೆ ಬರ್ತದೆ. ಗೊನೆ ಹೊರಗೆ ಬರ್ತಂದ್ರೆ ಕಣ್ಣ ಕಡ್ಡಿನೇ ಹಾಳಾಗ್ಬಿಡ್ತದೆ. ನಮ್ಮಲ್ಲಿ ಒಂದು ಗಿಡ ಅದ್ರಿ ನಮ್ಮ ಪ್ಲಾಟ್ನಾಗ, ಈಗ ನಾವಿನ್ನೇನು ಇದ್ರಾಗ ನಿಮಗೆ ಫೋಟೋದಾಗ ತೋರಿಸ್ತೇವಲ್ಲ ರೀ, ಇದು ಒಂದು ಗಿಡ ಅದ್ರಿ, ಇದು ಮಿನಿಮಮ್ ಒಂದು 4-5 ವರ್ಷ ಚಲೋ ಬೆಳೆದದ. ಮುಂದೆ ಈ ಕಡೆ ಒಟ್ಟು ಕಡ್ಡಿ ಭಾಳ ದಪ್ಪ ಆಗ್ತದೆ ರೀ, ಭಾಳ ದಪ್ಪಾಗಿ ಮ್ಯಾಲೆ ನಾವು ಶೇಂಡಾ ಹೊಡೆದು ಬಿಟ್ಟೇವಂದ್ರೆ ಆಟೋಮೆಟಿಕ್ ಕೊಟ್ಟು ಕಣ್ಣು ಹೊಡಿಲಿಕ್ಕೆ ಚಾಲು ಮಾಡ್ತದೆ. ಅದು ಒಡೆದು ಏನಾಗ್ಬಿಡ್ತದೆ, ಒಡೆದು ಆಮೇಲೆ ಅದು ಮುಂದೆ ಅಕ್ಟೋಬರ್ ಟೈಮ್ದಾಗ ಮತ್ತೆ ನಾವೆಲ್ಲ ಡಾರ್ಮಿಕ್ಸ್ ಗಿರ್ಮಿಕ್ಸ್ ಎಲ್ಲ ಹಚ್ಚಿರ್ತೀವಿ, ಮತ್ತೆ ಒಡಿತದೆ, ಹೊಡ ಚಿಗೀತದೆ, ಅದು ಕಡ್ಡಿ ಚಿಗೀತದೆ, ಆದ್ರೆ ಗೊನೆ ಆ ಕಡ್ಡಿಗೆ ಇರೋಂಗಿಲ್ಲ. ಅದಕ್ಕೆ ನಾವೇನದ, ಇದಕ್ಕೆ ನಾವು ಇಂಥ ಕೆಲವೊಂದು ತಪ್ಪುಗಳು ಮಾಡಿರ್ತೀವಿ, ಆ ತಪ್ಪುಗಳು ಆಲಾರಂಗೆ ನೋಡಿಕೊಂಡು ನಾವು ಈ ಕೆಲಸ ಮಾಡಿದ್ರೆ ಅನುಕೂಲ ಆಗ್ತದೆ. ಇದಕ್ಕೆ ಸಜೆಷನ್ ಔಷಧ ಏನಪ್ಪ ಅಂತಂದ್ರೆ, ನಾವೊಂದು ಸ್ವಲ್ಪ ಇದು ರೀ, ಈ ಬ್ಲೂ ಕಾಪರ್ ತುತ್ತೆ ಮತ್ತು ಅದ್ರ ಜೊತೆ ಎಮ್ ಇದಕ್ಕೆ ಅದು ಕಂಟ್ರೋಲಿಗೆ ಬರ್ತದ್ರಿ, ಉಬ್ಬಲಾರಂಗೆ ನೋಡ್ಕೋತದೆ ಅದು. ಆಮೇಲೆ ಉಬ್ಬದ ಬಳಕೆ ಏನು ಮಾಡಬೇಕು, ಉಬ್ಬದಂಥ ಕಣ್ಣಿಗೆ ಯಾವ ಔಷಧಪ್ಪ ಅಂತಂದ್ರೆ ಅಮೋನಿಯಂ ಮ್ಯಾಲಿಬೇಡ್, ಇದು 125 ಗ್ರಾಮ್ ರೀ, ಇದು ಜಾಸ್ತಿ ಹಾಕಬೇಡ್ರಿ, ಕರೆಕ್ಟ್ ಹಾಕಿರಿ. ಆಮೇಲೆ ಟಿಲ್ಟ್ 150 ml ಇಟ್ಟು ಹಾಕಿ ಸ್ಪ್ರೇ ತೊಗೊಂಡ್ರಿ, ಅದಕ್ಕೆ ಕಂಟ್ರೋಲ್ ಆಗ್ಯದ, ಕಂಟ್ರೋಲ್ ಆಗ್ತದೆ ಆದಂಥ ರೈತರು ಹೇಳ್ಯಾರ ನಮ್ಗೆ. ಈ ರೀತಿ ಹೊಡೆದ್ರೆ ಅನುಕೂಲ ಆಗ್ತದೆ ನಮ್ಗೆ ಅನ್ನಿಸ್ತದೆ, ಯಾಕಂದರೆ ನಮ್ಮಲ್ಲಿ ಆ ಪ್ಲಾಟ್ನಾಗ ಇಲ್ಲ, ನಾವು ಹಂಗಾಗಿ ಇದು ಯೂಸ್ ಮಾಡಿವಿಲ್ಲ ಯಾವಾಗೂ. ಆದರೆ ಆದಂಥ ರೈತರು ನಮ್ಮಲ್ಲಿ ಆಗಿತ್ರಿ, ಹಿಂಗೆ ಮಾಡಿದೆವು, ಮುಂದೆ ಆ ಉಬ್ಬದ ಕಣ್ಣಿಟ್ಟು ಫೇಲ್ ಆಗ್ಯಾವ, ಇನ್ನು ಉಳಿದ ಕಣ್ಣಿಂದ ನಮಗೆ ಮತ್ತೆ ಪ್ಲಾಟಿಗೆ ಯಾವುದೇ ತೊಂದರೆ ಆಗಿಲ್ಲ, ಮುಂದೆ ನಮಗೆ ಗೊನೆ ಸರಿಯಾದ ರೀತಿ ಅಂತ ಬಂದದಂತ ಆ ರೈತರು ಹೇಳ್ಯಾರ. ನಾವು ಹೊಡೆದಿದ್ದೇವೆ, ಇದ್ರದೇನು ಟೆನ್ಷನ್ ಇಲ್ಲ, ನೀವು ಹೊಡೀರಿ ಅಂತ ಅವರು ಹೇಳಿದ್ರು. ಹೇಳೋದು ತಿಳ್ಕೊಂಡು ಬಳಿಕೆ ನಾವು ಈ ವಿಡಿಯೋ ಮಾಡ್ಲಿಕ್ಕೆ